ಹಾಯ್ ನಮಸ್ಕಾರ. ಎಲ್ಲೋ ಓದಿದಂತ ಒಂದು ಕಥೆ ನೆನಪಾಗ್ತಾ ಇದೆ. ಅಜಯ್ ಅಂಡ್ ವಿಜಯ್ ಇಬ್ರು ಆತ್ಮೀಯ ಸ್ನೇಹಿತರು. ಇಬ್ರು ಒಮ್ಮೆ ಟ್ರೆಕ್ಕಿಂಗ್ಗೆ ಅಂತ ಹೋಗ್ತಾರೆ. ವೀಕೆಂಡ್ ಅಲ್ಲಿ ಒಂದು ಕಾಡಿನ ಒಳಗಡೆ ಹೋಗ್ತಾ ಇದ್ರು. ಕಾಡಿನ ಮಧ್ಯಭಾಗದಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ಕರಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆಗ ಅಜಯ್ಗೆ ಮರ ಹತ್ತೋದೆಲ್ಲ ಗೊತ್ತಿತ್ತು. ಸಡನ್ ಆಗಿ ಅವನ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ದೊಡ್ಡ ಮರವನ್ನ ಹತ್ತುತ್ತಾನೆ, ಮೇಲ್ಗಡೆ ಕೂತ್ಕೊಳ್ತಾನೆ. ಕೆಳಗಡೆ ವಿಜಯ್ ಒಬ್ಬನೇ ಇದ್ದ, ಅವನಿಗೆ ಮರ ಹತ್ತೋದಕ್ಕೆ ಗೊತ್ತಿಲ್ಲ. ಏನ್ ಮಾಡೋದು, ಇನ್ನೇನು ಕರಡಿ ನನ್ನ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಅಂತ ಸಂದರ್ಭದಲ್ಲಿ ಅವನಿಗೊಂದು ನೆನಪಾಗತ್ತೆ. ಎಲ್ಲೋ ಓದಿದಂತ ಒಂದು ವಿಷಯ, ಪ್ರಾಣಿಗಳು ಡೆಡ್ ಬಾಡೀಸ್ ಮೇಲೆ ಯಾವತ್ತೂ ಅಟ್ಯಾಕ್ ಮಾಡಲ್ಲ ಅನ್ನೋದು ಓದಿದ ನೆನಪಾದ ಕೂಡಲೇ ಅವನು ಅಲ್ಲೇ ಮಲ್ಕೊಳ್ತಾನೆ. ಹೆಣದ ಹಾಗೆ ಉಸಿರುಗಟ್ಕೊಂಡು ಸ್ವಲ್ಪ ಹೊತ್ತೇ ಇರ್ತಾನೆ. ಆ ಕರಡಿ ಅವನ ಸುತ್ತ ಎರಡು ರೌಂಡ್ ಬರುತ್ತೆ, ಮೂಸಿ ನೋಡುತ್ತೆ, ನಂತರ ಅಲ್ಲಿಂದ ಹೊರಟು ಹೋಗುತ್ತೆ. ಕರಡಿ ಆ ಪ್ಲೇಸನ್ನ ಬಿಟ್ಟ ಮೇಲೆ ಮೇಲ್ಗಡೆ ಇದ್ದಂಥ ಅಜಯ್ ಕೆಳಗಡೆ ಬರ್ತಾನೆ. ಬಂದು ವಿಜಯ್ ಹತ್ರ ಕೇಳ್ತಾನೆ, ಏನೂ ಆಗ್ಲಿಲ್ಲಲ್ಲ ನಿನಗೆ? ಹಾಗೆ ತಮಾಷೆ ಮಾಡ್ತಾನೆ. ಆ ಕರಡಿ ನಿನ್ನ ಕಿವಿ ಹತ್ರ ಬಂದು ಏನೋ ಹೇಳ್ತಿತ್ತಲ್ಲ, ಏನದು ಅಂತ. ಆಗ ವಿಜಯ್ ಮೇಲೆದ್ದು ಹೇಳ್ತಾನೆ, ಕರಡಿ ನನ್ನ ಕಿವಿಲಿ ಹೇಳ್ತು, ಕಷ್ಟದ ಟೈಮಲ್ಲಿ ಕೈ ಕೊಡೋ ಅಂತ ನಿನ್ನಂಥ ಸ್ನೇಹಿತರನ್ನ ಯಾವತ್ತೂ ನಂಬಬೇಡ, ಅವರಿಂದ ಆದಷ್ಟು ದೂರ ಇರು ಅಂತ. ಇದರ ಅರ್ಥ ಏನು, ಸಂದೇಶ ಏನು ಅನ್ನೋದು ನಿಮ್ಗೆ ಕೂಡ ಗೊತ್ತಾಗಿದೆ. ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.